माहिती हक्क कार्यकर्ता भीमाप्पा गडद 1 नोव्हेंबर काळ्या दिनाच्या विरोधात कोर्टात घेणार धाव. सीमा भागामध्ये 1956 पासून काळा दिन पाळला जातो. तर काही कन्नड संघटनांनी व त्यांच्या प्रतिनिधींनी प्रसिद्धीसाठी काळा दिनाच्या विरोधात सरकारला गारण घालण्यास सुरुवात केली आहे. म्हणे भाषाद्रोही राज्यद्रोही मराठेकरी समितीने पाळत असलेल्या काळा दिनाला 1 नोव्हेंबरऐवजी दुसरा कोणताही दिवस द्या. राज्यभरामध्ये राज्योत्सव साजरा केला जातो पण बेळगावात मात्र काळा दिन पाळला जातो. याला सरकारी अधिकारी पाठीशी घालत आहे असा आरोप भीमाप्पा गडद यांनी केला. तर कोणत्याही परिस्थितीमध्ये महाराष्ट्र ट्रेकिंग समितीला काळा दिन पाळण्यास परवानगी देऊ नये अशी मागणी त्यांनी केली. त्यासाठी भीमाप्पा गडद हे कोर्टामध्ये याचिकासुद्धा दाखल करणार असल्याचे सांगितले. ಏನಾಗಿದೆ ಕರ್ನಾಟಕ ಸರ್ಕಾರ ಪ್ರತಿ ರಾಜ್ಯೋತ್ಸವ ನವೆಂಬರ್ 1ರಂದು ಬೆಳಗಾವಿಯಲ್ಲಿ MES ಅವರಿಗೆ ಕರಾಳ ದಿನಾಚರಣೆ ಆಚರಿಸಲಿಕ್ಕೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಇದರಿಂದ ಬೆಳಗಾವಿ ಹಾಗೂ ಸುತ್ತಮುತ್ತ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಅಶಾಂತಿ ವಾತಾವರಣ ಉಂಟಾಗಿ ಗಲಭೆಗಳಾಗುವಂಥ ಪ್ರಸಂಗ ಇದೆ. ಆದ್ದರಿಂದ 2016ರಲ್ಲಿ ನಾವು ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ವಿ, ಏನಪ್ಪಾ ಅಂದರೆ ಕರಾಳ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ. ಆದರೂ ಸಹಿತ ಮನವಿ ಅದನ್ನು ಧಿಕ್ಕರಿಸಿಕೆ ಸರ್ಕಾರ ಪರವಾನಗಿ ಕೊಟ್ಟಿತ್ತು. ಆ ಸಮಯದಲ್ಲಿ ಸಾಕಷ್ಟು ಗಲಾಟೆಗಳಾಗಿದ್ದು ಅಂದಿನ ನಗರಾಭಿವೃದ್ಧಿ ಸಚಿವರು ಬೆಳಗಾವಿ ಬಂದ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಆ ಕಡತ ಸರ್ಕಾರದಲ್ಲಿದೆ, ಅದನ್ನು ಕ್ರಮಾನು ತಗೋತೀನಿ ಹೋದ ತಕ್ಷಣ. ಅದಲ್ಲದೆ ಯಾರು ಈ ನಾಡದ್ರು ಈ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೋ ಅವರು ಪಾಲಿಕೆ ಸದಸ್ಯತ್ವ ರದ್ದಾಗಲಿಕ್ಕೆ ವಿಶೇಷ ಕಾನೂನು ರೂಪಿಸಿತು ಅಂತ ಹೇಳಿ ಬೆಳಗಾವಿಯಲ್ಲಿ ಹೇಳುವಂಥ ಸಚಿವರು ಆ ಕಡತವನ್ನೇ ತೆಗೆದುಕೊಳ್ಳಲಿಲ್ಲ. ಅದಲ್ಲದೆ ನಿಯಮಂತೂ ದೂರ ಉಳಿತು. ಏನಪ್ಪ ಅಂದರೆ ಒಂದು ದೇಶದ್ರೋಹಿ ಭಾಷಾದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಈ ನಾಡದ್ರೋಹಿ MES ಅವರಿಗೆ ಸರ್ಕಾರವೇ ರಕ್ಷಣೆ ಕೊಡ್ತಿದೆ ಅನ್ನೋ ಅನುಮಾನ ನಮ್ಮಲ್ಲಿ ಬರ್ತಾ ಇದೆ. ಯಾಕಂದರೆ ಇಂಥ ಒಂದು ಕಡತಕ್ಕೆ ಅವ್ರು ಏನಾದರೂ ಕ್ರಮ ತೆಗೆದುಕೊಂಡ್ರೆ ಇಂಥ ಅಹಿತಕರ ಘಟನೆ ಆಗ್ತಾ ಇಲ್ಲ. ಈಗ ಏನಾಗಿದೆ ಅಂದರೆ ಅನೇಕ ಕನ್ನಡ ಪರ ಸಂಘಟನೆಗಳು ಮತ್ತೆ ಒಂದು ಮನವಿ ಮಾಡಿದವು ಕರಾಳ ದಿನಾಚರಣೆ ಆಚರಣೆ ಮಾಡಬಾರ್ದು ಅಂತ. ಇವಾಗಲೇ ಅವರು ಕೂಡ ಸರ್ಕಾರ ಅವ್ರು ಏನಾದರೂ ಅನುಮತಿ ಕೊಟ್ಟಲ್ಲಿ ನಾನು ಕೋರ್ಟ್ನಲ್ಲಿ ಒಂದು PIL ದಾಖಲಿಸಿ ಅದನ್ನು ತಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಸರ್ಕಾರ ಪ್ರತಿನಿಧಿ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡ್ತಿರ್ತಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಅತ್ಯಂತ ಗಮನಿಸಬೇಕಾದ ವಿಷಯ ಅಂದರೆ MES ಕರಾಳ ದಿನಾಚರಣೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತು ಅಂತ ಹೇಳ್ತಾರೆ. ಅದಕ್ಕೆ ನಂದು ರಾಜ್ಯ ಸರ್ಕಾರದ ಪ್ರಶ್ನೆ, ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಅವರು ಕರಾಳ ದಿನಾಚರಣೆ ಮಾಡೋಕ್ಕೆ ರಾಜ್ಯೋತ್ಸವ ದಿವಸನ ನೀವು ಯಾಕೆ ಅನುಮತಿ ಕೊಡ್ತೀರಿ? ಕೊಡ್ತಕ್ಕಂಥಲ್ಲ. ಈಗ ನಾವು ಒಂದು ಊರಲ್ಲಿ ಸಭೆ ನಡೆದ್ರೆ ಮುಗಿಯುವವರೆಗೆ ನಮ್ಮ ಪರವಾನಗಿ ಕೊಡುವ ಅಂಥದ್ರಲ್ಲಿ ಇಡೀ ರಾಜ್ಯವೇ ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಮಯದಲ್ಲಿ MES ಅವರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಕರಾಳ ದಿನಾಚರಣೆ ಆಚರಣೆ ಕೊಡುವ ಅವಕಾಶ ಏನೈತಿ? ಅವ್ರಿಗೊಂದು 1 ವರ್ಷಗಟ್ಟಲೆ ಕರಾಳ ದಿನಾಚರಣೆ ಮಾಡಕ್ಕೆ ಕೊಡ್ರಿ. ನವೆಂಬರ್ 1 ಅದನ್ನು ಬಿಟ್ಟು ಕೇರ್ ಕೊಡ್ರಿ. ಅಂದರೆ ನೀವೇನೋ ಗೊತ್ತಾಗತಿ, ಅದನ್ನೆಲ್ಲ ಬಿಟ್ಟು ನೀವು ಮತ್ತೆ ಏನಾದರೂ ಒತ್ತಡಕ್ಕೊಳಗಾಗಿ ಕೊಟ್ಟರೆ ಅಂದರೆ, ಯಾಕಂದರೆ ಈ ಭಾಗದ ಜನಪ್ರತಿನಿಧಿಗಳು MES ಒಂದು ಮತಗಳ ಮೇಲೆ ಏನು ಅವರು ಆಶಯನ ಇಟ್ಕೊಂಡು ಕೂತಿದಾರೋ ಅಂಥವ್ರು ಇವತ್ತು ಏನೂ ಮಾತಾಡ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಕನ್ನಡ ಪರ ವಿರೋಧ ಬರ್ತಾ ಇದ್ರು, ಒಬ್ಬ ಜನಪ್ರತಿನಿಧಿ ಎಲ್ಲಿಯೂ MES ಅವರಿಗೆ ಕರಾಳ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಅಂದರೆ ಇವರು ಕೂಡ ಅವ್ರು ಬರವಾಗಿದ್ದಾರೆ. ಅದಕ್ಕೆ ಇವರೆಲ್ಲರ ಕ್ರಮವನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲು ಮಾಡ್ತಾ ಇದ್ದೀನಿ ಭೀಮಪ್ಪ ಗಡದ ಮೂಡಲಿಗೆ.